ಹಲೋ ಫ್ರೆಂಡ್ಸ್, ದಿಸ್ ಇಸ್ ಶಿವಾನಂದ್. ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಮೈಂಡ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಆನ್ಲೈನಲ್ಲಿ ಫೋಟೋ ಎಡಿಟಿಂಗ್ನ ಮಾಡೋದು ಹೇಗೆ ಅಂತ ತಿಳ್ಕೊಳ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಇಷ್ಟು ದಿನ ನಾವು ಪ್ರತಿಯೊಂದು ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ, ಆಮೇಲೆ ಅಪ್ಲಿಕೇಶನ್ನ ಡೌನ್ಲೋಡ್ನ ಮಾಡ್ಕೊಂಡು ಅದರಲ್ಲಿ ನಾವು ನಮ್ಮ ಒಂದು ಫೋಟೋಸ್ಗಳನ್ನ ನಾವು ಎಡಿಟ್ನ ಮಾಡ್ತಾ ಇದ್ವಿ. ಆದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಆನ್ಲೈನಲ್ಲಿ ಡೈರೆಕ್ಟಾಗಿ ನಮ್ಮ ಒಂದು ಫೋಟೋನ ನಮಗೆ ಬೇಕಾದ ರೀತಿಯ ಫ್ರೇಮ್ಸ್ ಆಗಿರ್ಬೋದು ಅಥವಾ ಡಿಸೈನ್ಸ್ ಆಗಿರ್ಬೋದು, ಹೇಗೆ ಒಂದೇ ಒಂದು ಕ್ಲಿಕ್ಕಲ್ಲಿ ನಾವು ನಮ್ಮ ಒಂದು ಫೋಟೋನ ಎಡಿಟ್ನ ಮಾಡೋದಂತ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊತಾ ಇದ್ದೀವಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ದರೆ ಲೈಕ್ ಮಾಡಿ, ಮತ್ತು ಹಾಗೆ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸಿಗಾಗಿ ಮರ್ಯಾದೆ ಬೆಲ್ ಐಕಾನ್ನ ಮಾತ್ರ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ಈಗ ಈ ಒಂದು ಎಡಿಟಿಂಗ್ನ ನಾವು ಆನ್ಲೈನಲ್ಲಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಬೇಕು. ನಾವು ಒಂದು ಕ್ರೋಮ್ ಬ್ರೌಸರ್ಲಿ ಹೋಗ್ಬಿಟ್ಟು ಒಂದು ವೆಬ್ಸೈಟಲ್ಲಿನ ನಾವು ಸರ್ಚ್ನ ಮಾಡಬೇಕಾಗುತ್ತೆ. ಸೊ ಆ ವೆಬ್ಸೈಟ್ ಬಂದುಬಿಟ್ಟು www.TUXPI.com ಅಂತ. ಈಗ ನಾನು ನಿಮ್ಗೆ ಫಸ್ಟ್ ಹೊಸದಾಗಿ ಒಂದು ಸರಿ ಅದನ್ನು ಸರ್ಚ್ನ ಮಾಡಿ ತೋರಿಸ್ತೀನಿ. www.TUXPI.com. ಸೊ ಫ್ರೆಂಡ್ಸ್, ಈ ಒಂದು ವೆಬ್ಸೈಟ್ನ ನಾವು ಗೂಗಲಲ್ಲಿ ಹೋಗ್ಬಿಟ್ಟು ಸರ್ಚ್ನ ಮಾಡಿದ್ರೆ ನೀವು ಗೂಗಲ್ ಆದರೂ ಸರ್ಚ್ ಮಾಡ್ಬೋದು, ಯಾವ್ದಾದ್ರು ವೆಬ್ಸೈಟಲ್ಲಿ ಅಂದರೆ ಸಾರಿ ಯಾವುದಾದ್ರು ಒಂದು ಬ್ರೌಸರ್ಲಿ ನೀವು ಸರ್ಚ್ನ ಮಾಡ್ಬೋದು. ಕ್ರೋಮ್ ಬ್ರೌಸರ್ಲಿ ನಾನು ಸರ್ಚ್ನ ಮಾಡ್ತಾ ಇದ್ದೀನಿ. ಸೊ www.TUXPI.com ಅಂತ ನೀವು ಸರ್ಚ್ ಮಾಡಿದ ತಕ್ಷಣ ನಿಮಗೆ ಇದರ ಒಂದು ಇಂಟರ್ಫೇಸ್ ಈ ರೀತಿಯಾಗಿ ತೋರಿಸುತ್ತೆ. ನಿಮಗೆ ಇಲ್ಲಿ ನೋಡ್ಬೋದು ತುಂಬ ಥರದ ಎಡ್ಜಸ್ಗಳು ಸಿಗುತ್ತೆ, ಮತ್ತು ಫ್ರೇಮ್ಸ್ಗಳು ಸಿಗುತ್ತೆ, ಮತ್ತು ಈ ಕಲರ್ ಶೇಡಿಂಗ್ ಆಪ್ಷನ್ಸ್ಗಳು ಸಿಗುತ್ತೆ, ಮತ್ತು ನೋಡಿ ಬಾರ್ಡರ್ ಫ್ರೇಮ್ಸ್ ಎಲ್ಲ ನಿಮಗೆ ಇದರಲ್ಲಿ ಸಿಗುತ್ತೆ. ಸೊ ಇದರಲ್ಲಿ ನಾವು ಒಂದನ್ನ ಟೆಸ್ಟ್ ಮಾಡಿ ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನಾವು ನಿಮಗೆ ಕಾಣಿಸ್ತಾ ಇರಲಿ ಸ್ಟಾರ್ಟ್ ಫೋಟೋ ಎಡಿಟಿಂಗ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ನ ಮಾಡಬೇಕಾಗುತ್ತೆ. ಸೊ ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣವೇ ಇದು ನಮ್ಮ ಡೈರೆಕ್ಟಾಗಿ ನಮ್ಮ ಗ್ಯಾಲರಿಲಿರೋ ಪ್ರತಿಯೊಂದು ಫೋಟೋಸ್ಗಳನ್ನ ಕೂಡ ಇಲ್ಲಿ ಶೋ ಮಾಡುತ್ತೆ. ಸೊ ನಾವು ಇಲ್ಲಿ ಇದರಲ್ಲಿ ನಾವು ಯಾವ ಒಂದು ಫೋಟೋ ಇದ್ರೂ ಕೂಡ ನಾವು ಡೈರೆಕ್ಟಾಗಿ ಇಲ್ಲಿಂದನೂ ಸೆಲೆಕ್ಟ್ನ ಮಾಡ್ಕೊಳ್ಬೋದು, ಅಥವಾ ಬ್ರೌಸರ್ ಅಂತ ಇದೆಯಲ್ಲ, ಬ್ರೌಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಿದ್ರೆ ಸೊ ಇಲ್ಲಿ ನೀವು ಕೂಡ ನಿಮ್ಮ ಒಂದು ಗ್ಯಾಲರಿಲಿರೋ ಯಾವುದಾದ್ರು ಒಂದು ಫೋಟೋನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ನಾನೀಗ ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ ಒಂದು ಫೋಟೋನ ನಾವು ಸೆಲೆಕ್ಟ್ನ ಮಾಡ್ಕೊಂಡ ಫ್ರೆಂಡ್ಸ್, ನಾವು ಆ ಒಂದು ಫೋಟೋ ಸೆಲೆಕ್ಟ್ನ ಮಾಡ್ಕೊಂಡ ತಕ್ಷಣವೇ ಅದು ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಒಂದು ಫೋಟೋ ಇಲ್ಲಿ ಶೋ ಆಗುತ್ತೆ. ಸೊ ಫ್ರೆಂಡ್ಸ್, ನಾವು ಇಲ್ಲಿ ಕೆಳಗಡೆ ಡೌನ್ ಇಲ್ಲಿ ಹೋದ ತಕ್ಷಣವೇ ಇಲ್ಲಿ ನಮಗೆ ತುಂಬ ಥರದ ಎಫೆಕ್ಟ್ಸ್ಗಳು ಕಾಣಿಸುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ನಾನು ಇಲ್ಲಿ ಶೇಪ್ ಎಡಿಟರ್ ಅಂತ ಇದೆಯಲ್ಲ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಸೊ ನಮ್ಮ ಒಂದು ಫೋಟೋ ಈ ರೀತಿಯಾಗಿ ಚೇಂಜ್ ಆಗುತ್ತೆ. ಮತ್ತು ಇದರಲ್ಲಿ ಬೇರೆ ಒಂದು ಎಫೆಕ್ಟ್ನ ನಾವು ಕ್ಲಿಕ್ ಮಾಡೋಣ. ಸೊ ಈಗ ಮತ್ತೆ ಈ ರೀತಿಯಾಗಿ ಚೇಂಜ್ ಆಯಿತು. ಸೊ ಮತ್ತೆ ಬೇರೆದ್ರ ಮೇಲೆ ಕ್ಲಿಕ್ನ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಾವು ಯಾವ ಒಂದು ಎಫೆಕ್ಟ್ ಮೇಲೆ ಕ್ಲಿಕ್ನ ಮಾಡ್ತಾ ಇದೀವೋ ಅದು ನಮ್ಮ ಒಂದು ಫೋಟೋ ಆ ರೀತಿಯಾಗಿ ಚೇಂಜ್ ಆಗ್ತಾಯಿದೆ. ಸೊ ಫ್ರೆಂಡ್ಸ್, ಮತ್ತೆ ಒಂದು ಎಫೆಕ್ಟ್ ಮೇಲೆ ಕ್ಲಿಕ್ನ ಮಾಡೋಣ. ಸೊ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಸೊ ಈಗ ಮತ್ತೆ ಫ್ರೇಮ್ ಮೇಲೆ ನಾವು ಕ್ಲಿಕ್ನ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ಜಸ್ಟ್ ಒಂದು ಕ್ಲಿಕ್ನ ಮಾಡಿದ್ರೆ ಸಾಕು ನಿಮ್ಮ ಒಂದು ಫೋಟೋ ಆ ಒಂದು ಎಫೆಕ್ಟಾಗಿ ಚೇಂಜಸ್ ಆಗುತ್ತೆ. ಸೊ ಫ್ರೆಂಡ್ಸ್, ಈಗ ಮತ್ತೆ ಒಂದು ಫ್ರೇಮ್ನ ತೊಗೊಳೋಣ. ಸೊ ಇಲ್ಲಿ ನೋಡ್ಬೋದು ನೀವು ಜಸ್ಟ್ ಒಂದು ಕ್ಲಿಕ್ನ ಮಾಡೋದ್ರಿಂದ ನಮ್ಮ ಒಂದು ಫೋಟೋ ವಿತಿನ್ ಸೆಕೆಂಡ್ಸಲ್ಲಿ ನೋಡಿ ಈ ರೀತಿಯಾಗಿ ಆ ಒಂದು ಎಫೆಕ್ಟಾಗಿ ಚೇಂಜ್ ಆಗುತ್ತೆ. ಸೊ ನೀವು ಇಲ್ಲಿ ತುಂಬ ಥರದ ಎಫೆಕ್ಟ್ಸ್ಗಳು ನಿಮಗೆ ಸಿಗುತ್ತೆ. ಸೊ ನೀವು ಇದರಲ್ಲಿ ನಿಮಗೆ ಇಷ್ಟ ಆಗಿರುವಂಥ ಯಾವುದೇ ಒಂದು ಎಫೆಕ್ಟ್ನ ನೀವು ಸೆಲೆಕ್ಟ್ನ ಮಾಡಿ ಅದ್ರ ಮೇಲೆ ಜಸ್ಟ್ ಒಂದು ಕ್ಲಿಕ್ನ ಮಾಡಿದ್ರೆ ಸಾಕು. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ ತುಂಬ ಥರದ ಡಿಸೈನ್ಸ್ಗಳು, ತುಂಬ ಥರದ ಫ್ರೇಮ್ಸ್ಗಳೆಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಹೀಗೆ ನೀವು ಜಸ್ಟ್ ಒಂದು ಕ್ಲಿಕ್ನ ಮಾಡಿದ್ರೆ ಸಾಕು ನಿಮ್ಮ ಒಂದು ಫೋಟೋ ಇಮ್ಮಿಡಿಯೇಟಾಗಿ ಆ ಒಂದು ಎಫೆಕ್ಟಾಗಿ ಚೇಂಜ್ ಆಗುತ್ತೆ. ಸೊ ಫ್ರೆಂಡ್ಸ್, ಹೀಗೆ ನೀವು ಯಾವ ಒಂದು ಡಿಸೈನ್ಸ್ ಆಗಿರ್ಬೋದು, ಯಾವ ಒಂದು ಫ್ರೇಮ್ ಇಷ್ಟ ಆಗಿರುತ್ತೆ, ಸೊ ಆ ಒಂದು ಫ್ರೇಮ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಸಾಕು ಇದು ಇಮಿಡಿಯೇಟಾಗಿ ಅದು ಚೇಂಜ್ ಆಗುತ್ತೆ. ಸೊ ಮತ್ತೆ ಇಲ್ಲಿ ನೀವು ನೋಡ್ಬೋದು ಕಸ್ಟಮೈಸ್ ಅಂತ ಇದೆ. ಸೊ ನೀವಿಲ್ಲಿ ಕಸ್ಟಮೈಸ್ ಕೂಡ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ನಿಮಗೆ ಇಲ್ಲಿ ನಾವು ಒಂದು ಫ್ರೇಮ್ನ ತೊಗೊಳ್ಳೋಣ. ಫ್ರೆಂಡ್ಸ್, ನಾವೀಗ ಈ ಒಂದು ಫ್ರೇಮ್ನ ತೆಗೆದುಕೊಂಡಿದ್ದೀವಿ. ಈಗ ಇಲ್ಲಿ ನೋಡ್ಬೋದು ನೀವು ಫ್ರೇಮ್ ಕಲರ್ಸ್ನ ಕೂಡ ನೀವು ಚೇಂಜ್ನ ಮಾಡ್ಕೊಳ್ಬೋದು. ನಾವು ಈ ಇದರಲ್ಲಿ ನಾವು ಬೇರೆ ಕಲರ್ಸ್ನ ಸೆಲೆಕ್ಟ್ನ ಮಾಡಿದ್ರೆ, ಸೊ ಈಗ ನಾನು ರೆಡ್ನ ಸೆಲೆಕ್ಟ್ನ ಮಾಡಿ ಇಲ್ಲಿ ಸೆಟ್ನ ಮಾಡಿದ್ರೆ, ಸೊ ಇಲ್ಲಿ ರೆಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಹೀಗೆ ನಿಮಗೆ ಇಲ್ಲಿರೋ ಪ್ರತಿಯೊಂದು ಕಸ್ಟಮೈಸ್ನ ನೀವು ಇಲ್ಲಿ ಮಾಡ್ಕೊಳ್ಬೋದು. ಸೊ ನೀವು ಯಾವ ರೀತಿಯ ಕಲರ್ನ ಬಾರ್ಡರ್ಸ್ ಬೇಕೋ ನಿಮಗೆ ಆ ಫ್ರೇಮಿನ
ಆ ಕಲರ್ಸ್ನ ಬಾರ್ಡರ್ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಈಗ ನೀವು ಈ ಒಂದು ಎಫೆಕ್ಟ್ನ ಚೇಂಜ್ ಮಾಡ್ಕೊಂಡ ತಕ್ಷಣ ಈ ಒಂದು ಫೋಟೋನ ನೀವು ಡೌನ್ಲೋಡ್ನ ಮಾಡ್ಕೊಳ್ಬೇಕಂತಂದರೆ, ಸೊ ಇಲ್ಲಿ ಕಾಣಿಸ್ತಾ ಇರೋ ಸೇವ್ ಅನ್ನೋ ಒಂದು ಆಪ್ಷನ್ ಮೇಲೆ ನೀವು ಜಸ್ಟ್ ಒನ್ ಕ್ಲಿಕ್ನ ಮಾಡಿದ್ರೆ ಸಾಕು, ಸೊ ನಿಮ್ಮ ಒಂದು ಫೋಟೋ ಇಲ್ಲಿ ಡೈರೆಕ್ಟಾಗಿ ಡೌನ್ಲೋಡ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಇಮಿಡಿಯೇಟ್ ಆಗಿ ಇದು ವಿತಿನ್ 2 ಸೆಕೆಂಡ್ಸಲ್ಲಿ ಡೌನ್ಲೋಡ್ ಆಗುತ್ತೆ. ಸೊ ಆ ಒಂದು ಫೋಟೋನ ನಾವು ಓಪನ್ನ ಮಾಡಿದರೆ, ಸೊ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು, ಸೊ ನೀವು ಯಾವ ರೀತಿಯ ಒಂದು ಎಫೆಕ್ಟ್ನ ಸೆಲೆಕ್ಟ್ನ ಮಾಡ್ಕೊಂಡಿದ್ರೋ ಆ ರೀತಿಯಾಗಿ ನಿಮ್ಮ ಫೋಟೋ ರೆಡಿ ಆಗಿದೆ. ಸೊ ಹೀಗೆ ಜಸ್ಟ್ ಒಂದು ಕ್ಲಿಕ್ಕಲ್ಲೇ ನೀವು ನಿಮ್ಮ ಒಂದು ಫೋಟೋನ ಯಾವ ರೀತಿಯ ಬೇಕು ಆ ರೀತಿಯ ಎಫೆಕ್ಟಲ್ಲಿ ಚೇಂಜ್ನ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಇದೊಂದು ತುಂಬಾ ಬೆಸ್ಟ್ ಒಂದು ವೆಬ್ಸೈಟ್ ಆಗಿದೆ. ಸೊ ನಿಮ್ಮ ಒಂದು ಫೋಟೋನೇ ನಿಮಗೆ ಇಷ್ಟ ಬಂದಂಥ ಒಂದು ಡಿಸೈನ್ಸಾಗಿ ನೀವು ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ಸ್ನ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ನನ್ನ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಬೆಸ್ಟ್ ಅಪ್ಲಿಕೇಶನ್ ಅಥವಾ ಬೆಸ್ಟ್ ಒಂದು ವೆಬ್ಸೈಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.